ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು. ಮೇಷರಾಶಿ, ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಹಾಗೂ ವೃತ್ತಿಪರ ಆಯ್ಕೆಗಳು ಸಿಗುತ್ತವೆ. ಸಂಬಳ ಪಡೆಯುವ ಜನರು ಯಾವುದೋ ವಿಷಯದಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ ಉಳಿಯುವ ಸಾಧ್ಯತೆಗಳಿವೆ. ವೃಷಭ ರಾಶಿ, ಉತ್ತಮ ಆದಾಯವನ್ನು ಗಳಿಸುತ್ತೀರಿ. ನಿಮ್ಮ ಮಾತು ಮತ್ತು ಪದಗಳನ್ನು ಚಾತುರ್ಯದಿಂದ ಬಳಸೋದ್ರಿಂದ ನೀವು ಹಣವನ್ನು ಸಂಪಾದಿಸಬಹುದು. ಮಿಥುನ ರಾಶಿ, ವಿಮಾ ಕ್ಷೇತ್ರದ ಜನರಿಗೆ ಅಸಾಧಾರಣ ಪ್ರಯೋಜನಕಾರಿ ತಿಂಗಳು ಎಂದು ಸಾಬೀತುಪಡಿಸುತ್ತದೆ. ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಲಿದ್ದಾರೆ. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಸಹೋದರರ ಮತ್ತು ಸಹೋದರಿಯರು ನಿಮ್ಮನ್ನು ಅನೇಕ ರೀತಿಯಲ್ಲಿ ಬೆಂಬಲಿಸುತ್ತಾರೆ. ವೈವಾಹಿಕ ಸಂಬಂಧದ ಆನಂದವನ್ನು ಅನುಭವಿಸುತ್ತೀರಿ, ಆದರೆ ಸಣ್ಣ ಭಿನ್ನಾಭಿಪ್ರಾಯ ಜೀವನ ಸಂಗಾತಿಯೊಂದಿಗೆ ಮುಂದುವರಿಯುತ್ತದೆ. ಸಿಂಹರಾಶಿ, ನೀವು ಸಂದರ್ಶನದಲ್ಲಿ ಕಾಣಿಸಿಕೊಂಡ್ರೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೆಚ್ಚಳಕ್ಕೆ ಅವಕಾಶಗಳಿವೆ. ಕನ್ಯಾರಾಶಿ, ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೆ ನೀವು ಅದರ ಮೇಲೆ ಕೆಲಸ ಮಾಡಲು ಸಾಧ್ಯ. ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಹರಿಸಿಕೊಳ್ಳಲು ನಿರ್ವಹಿಸುತ್ತೀರಿ. ನೀವು ತಿಂಗಳಲ್ಲಿ ಹಲವಾರು ಅಧಿಕೃತ ಪ್ರಯಾಣಗಳನ್ನು ಕೈಗೊಳ್ಳುತ್ತೀರಿ. ತುಲಾರಾಶಿ, ಪ್ರೇಮಿಗಳಿಗೆ ಮಿಶ್ರ ಫಲಿತಾಂಶ. ಉತ್ತಮ ಪ್ರಸ್ತಾಪಗಳನ್ನು ಸ್ವೀಕರಿಸುತ್ತೀರಿ. ಆಸ್ತಿ ಅಪಾರ್ಟ್ಮೆಂಟ್ ಖರೀದಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದ್ರೆ ಲಾಭದಾಯಕ. ವೃಶ್ಚಿಕ ರಾಶಿ, ಯಾರನ್ನಾದರೂ ಇಷ್ಟಪಟ್ಟರೆ ನೀವು ಅವರ ಪ್ರೀತಿಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೀರಿ. ಮದುವೆಯಾದವರು ವೈವಾಹಿಕ ಆನಂದವನ್ನು ಆನಂದಿಸುತ್ತಾರೆ. ನೀವು ಹಣವನ್ನು ಹೂಡಿಕೆ ಮಾಡಿ ಲಾಭ ಗಳಿಸುವ ಸಾಧ್ಯತೆಗಳಿವೆ. ಇವತ್ತು ಧನುರಾಶಿ, ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ರೀತಿಯಲ್ಲಿ ಬಲ ವರ್ಧಕವಾಗುತ್ತದೆ. ಹಣವನ್ನು ನೀವು ಹೂಡಿಕೆ ಮಾಡಿದರೆ ಅಸಾಧಾರಣವಾಗಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಕೆಲಸದ ಸ್ಥಳದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ಪಡೆಯುವ ಸಾಧ್ಯತೆ ಇದೆ. ಮಕರ ರಾಶಿ, ಸಮಸ್ಯೆಗಳನ್ನು ಅದ್ಭುತ ರೀತಿಯಲ್ಲಿ ಪರಿಹರಿಸಲು ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಬಳಸಿಕೊಳ್ತೀರಾ. ಅಂತ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ವಿಯಾಗುತ್ತೀರಿ. ಕುಂಭರಾಶಿ, ನಿಮ್ಮಲ್ಲಿ ಕೆಲವರು ವಿರುದ್ಧ ಲಿಂಗದ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು. ಅನಗತ್ಯ ಒತ್ತಡವು ನಿಮಗೆ ದೈಹಿಕ ಅಸ್ವಸ್ಥತೆಯನ್ನು ನೀಡುತ್ತೆ. ಆದ್ರಿಂದ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ, ಮಗುವಿನ ಜೊತೆಗಿನ ಒಡನಾಟದ ಆನಂದವನ್ನು ಅನುಭವಿಸುತ್ತೀರಿ. ಸಹೋದರ ಮತ್ತು ಆಪ್ತರೊಂದಿಗೆ ಭಿನ್ನಾಭಿಪ್ರಾಯ ಸಾಧ್ಯ. ಪ್ರಯತ್ನಿಸಿದರೆ ಕೋಪ ಮತ್ತು ಆಲಸ್ಯವನ್ನು ನಿಯಂತ್ರಿಸಲು ಸಾಧ್ಯ ಆಗುತ್ತೆ. ಹೀಗಿದೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.